ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಸ್ವತಂತ್ರ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಎಷ್ಟು ಪ್ರಸಿದ್ಧರಾಗಿದ್ರು ಅಂತಂದ್ರೆ, ಭಾರತದಲ್ಲಿ ಸತತ ಬಾರಿ 3 ಬಾರಿಗೆ ಪ್ರಧಾನಿಯಾಗಿ ಈ ದೇಶವನ್ನ ಆಳಿದ್ರು. ಭಾರತವು ಪಾಕಿಸ್ತಾನವನ್ನ ಯುದ್ಧದಲ್ಲಿ ಸೋಲಿಸಿದ ಸಮಯದಲ್ಲಿ ಇಂದಿರಾ ಗಾಂಧಿ ಅವರನ್ನ ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರೇ ದುರ್ಗಾ ಮಾತೆ ಅಂತ ಕೊಂಡಾಡಿದ್ರು. ಭಾರತದ ಎದುರು ಸೋತಂಥ ಪಾಕಿಸ್ತಾನವು ಬಾಂಗ್ಲಾ ಪಾಕ್ ಎಂಬ 2 ದೇಶವಾಗಿ ವಿಭಜನೆ ಆಗೋದನ್ನು ನೋಡಿ ನಮ್ಮ ದೇಶದಲ್ಲಿ ಹರ್ಷೋದ್ಗಾರ ಎಲ್ಲೆಡೆ ಹಬ್ಬಿತ್ತು. ಇಡೀ ದೇಶವೇ ಇಂದಿರಾ ಗಾಂಧಿಯವರ ಪರವಾಗಿ ನಿಂತಿತ್ತು. ಇಂದಿರಾ ಗಾಂಧಿಯವರು ಎಷ್ಟು ಪ್ರಸಿದ್ಧರಾಗಿದ್ರು ಅಂತಂದ್ರೆ, ಅವರೆಂದಿಗೂ ಕೂಡ ಚುನಾವಣೆಯಲ್ಲಿ ಸೋಲೋದೇ ಇಲ್ಲ ಅನ್ನೋ ಭಾವನೆ ಇತ್ತು. ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅನ್ನೋ ಮಾತು ಎಲ್ಲ ಕಡೆ ಇತ್ತು. ಆದರೆ 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಬಳಿಕ ಜನರ ಮನಸ್ಸಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ಎಷ್ಟು ಆಕ್ರೋಶ ಇತ್ತು ಅಂದರೆ, ಅದಕ್ಕೆ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಸೋತಿರೋದೇ ಸಾಕ್ಷಿ. ಅಂದರೆ ಭಾರತೀಯರು ಯಾರನ್ನ ಬೇಕಾದರೂ ಅತಿ ಶೀಘ್ರವಾಗಿ ತಲೆ ಮೇಲೆ ಹೊತ್ತು ಕೂರಿಸ್ತಾರೆ, ಆದರೆ ಪ್ರಜಾಪ್ರಭುತ್ವಕ್ಕೆ ಏನಾದರೂ ತೊಂದರೆ ಆದರೆ ಅಷ್ಟೇ ಬೇಗ ತಲೆಯಿಂದ ಇಳಿಸಿ ಕಾಲಡಿ ಇಡ್ತಾರೆ ಅನ್ನೋದು ಸ್ಪಷ್ಟ ಆಗತ್ತೆ. 1971ರ ಚುನಾವಣೆ ನಂತರ ಡಿಸೆಂಬರ್ 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ನಿರ್ಣಾಯಕ ವಿಜಯವು ವಿಶ್ವದ ಇತಿಹಾಸದಲ್ಲೇ ಇಂದಿರಾ ಗಾಂಧಿಯವರ ಅತಿದೊಡ್ಡ ಸಾಧನೆ ಅಂದರೆ ತಪ್ಪಾಗೋದಿಲ್ಲ. ಇದರಿಂದಾಗಿ ಇಂದಿರಾ ಗಾಂಧಿಯವರ ಪ್ರಸಿದ್ಧಿ ಎಷ್ಟು ಹೆಚ್ಚಾಯಿತು ಅಂತಂದರೆ, ಕಾಂಗ್ರೆಸ್ ಇನ್ನೆಂದಿಗೂ ಸೋಲೋದೇ ಇಲ್ಲ ಅನ್ನೋ ಭಾವನೆ ಇತ್ತು. ಆದರೆ 5 ವರ್ಷಗಳಲ್ಲೇ ಇಂದಿರಾ ಗಾಂಧಿಯವರಿಗೆ ಸೋಲು ಎದುರಾಗಿತ್ತು. ಉತ್ತರ ಭಾರತದಲ್ಲಿ ಬೆರಳಣಿಕೆಯ ಸೀಟ್ಗಳು ಮಾತ್ರ ಕಾಂಗ್ರೆಸ್ನ ಪಾಲಾಗಿತ್ತು. ಉಳಿದಂತೆ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಪರಾಭವಗೊಂಡಿತ್ತು. ದಕ್ಷಿಣದಲ್ಲಿ ಮಾತ್ರವೇ ಕಾಂಗ್ರೆಸ್ ಜಯ ಗಳಿಸಿತ್ತು. ಒಂದು ತಪ್ಪು ಎಷ್ಟೊಂದು ಪರಿಣಾಮ ಬೀರತ್ತೆ ಅಂತ ನಮ್ಮ ಇತಿಹಾಸವೇ ಹೇಳಿರೋದ್ರೂ ಕೂಡ ಇಂದು ಆಡಳಿತದಲ್ಲಿರುವಂಥ ಬಿಜೆಪಿ ಪುನಃ ಅದೇ ತಪ್ಪನ್ನು ಮಾಡ್ತಾ ಇದೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ವಾಜಪೇಯಿ ಸೇರಿದಂತೆ ಜನತಾ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಕೂಡ ಜೈಲಲ್ಲಿದ್ದರು. ಈ ಪಕ್ಷ ಮಾತ್ರವಲ್ಲದೆ ಉಳಿದ ಎಲ್ಲ ವಿಪಕ್ಷಗಳ ನಾಯಕರುಗಳು ಕೂಡ ಜೈಲ್ ಪಾಲಾಗಿದ್ರು. ಜನರು ತುರ್ತು ಪರಿಸ್ಥಿತಿ ವೇಳೆ ಭಯಗೊಂಡಿದ್ರು, ಸುಮ್ಮನಿದ್ರು. ಆದರೆ ಚುನಾವಣೆ ಘೋಷಿಸಿದ ಬಳಿಕವೇ ಎಲ್ಲವೂ ಬದಲಾಗಿದ್ದು. ಬಾಬು ಜಗಜೀವನ್ ರಾಮ್ ಕಾಂಗ್ರೆಸ್ ತೊರೆದ್ರು. ಇತರೆ ನಾಯಕರು ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಹೋದ್ರು. ಎಷ್ಟು ಅಂತಂದ್ರೆ, ಇಂದಿರಾ ಗಾಂಧಿಯವರ ಸೋದರತ್ತೆ ವಿಜಯಲಕ್ಷ್ಮಿ ಪಂಡಿತ್ ಕೂಡ ಕಾಂಗ್ರೆಸ್ ಅನ್ನ ತೊರೆದಿದ್ರು. ಇಷ್ಟೆಲ್ಲ ತಿಳಿದಿದ್ರೂ ಕೂಡ ಈಗ ಕೇಂದ್ರದಲ್ಲಿರುವಂತಹ ಬಿಜೆಪಿ ಇದೇ ರೀತಿಯ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಇಂದಿರಾ ಗಾಂಧಿಯವರ ಟೈಮ್ನಲ್ಲಿ ಎಮರ್ಜೆನ್ಸಿಯನ್ನ ಘೋಷಣೆಯಾದರೂ ಮಾಡಲಾಗಿತ್ತು, ಆದರೆ ಈಗ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿಲ್ಲ, ಆದರೆ ಜಾರಿಯಲ್ಲಿದೆ. ಘೋಷಿತ ಎಮರ್ಜೆನ್ಸಿಗಿಂತ ಅಘೋಷಿತ ಎಮರ್ಜೆನ್ಸಿಯ ಸ್ಥಿತಿ ಗಂಭೀರ ಆಗಿದೆ. ಆಪ್ನ ನಾಯಕಿ ಸಚಿವೆ ಅತಿಶಿ ಅವರ ವಾಹನವನ್ನು ಪೊಲೀಸರು 25ಮಾರ್ಚ್ ತಡೆ ಹಿಡಿದಿದ್ರು. ನನ್ನ ವಾಹನವನ್ನು ಯಾಕೆ ತಡೆಯಲಾಗಿದೆ ಅಂತ ಅತಿಶಿ ಅವರು ಕೇಳಿದರೆ ಪೊಲೀಸರ ಬಳಿ ಯಾವುದೇ ಸರಿಯಾದ ಉತ್ತರ ಸಹ ಇರಲಿಲ್ಲ. ನಿಷೇಧಾಜ್ಞೆ ಮಾಡಲಾಗಿದೆ ಅಂತ ಪೊಲೀಸರು ಹೇಳ್ತಾರೆ. ಆದರೆ ಆಪ್ನ ನಾಯಕರು ನಾವಿರೋದೇ 4 ಮಂದಿ, ನಿಷೇಧಾಜ್ಞೆ ಎಲ್ಲಿ ಅನ್ವಯ ಆಗತ್ತೆ ಅಂತ ಪ್ರಶ್ನಿಸಿದ್ದಾರೆ. ಈ ವಿಡಿಯೋವನ್ನು ಗೋಧಿ ಮೀಡಿಯಾ ತೋರಿಸದೇ ಇದ್ದರೂ ಕೂಡ ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದು ವೈರಲ್ ಆಗಿದೆ. ಒಂದು ರಾಜ್ಯದ ಮಂತ್ರಿಗೆ ಸ್ವತಂತ್ರವಾಗಿ ಓಡಾಟ ನಡೆಸೋಕ್ಕೂ ಅವಕಾಶವನ್ನು ಕೂಡ ಕೊಡದಂತೆ ಕಿತ್ಕೊಳ್ಳಲಾಗ್ತಾ ಇದೆ. ಅಂದರೆ ನಮಗೆ 1975ರ ಸಮಯ ಈಗ ನೆನಪಿಗೆ ಬರುತ್ತೆ. ಇನ್ನು ದೆಹಲಿ ಸರ್ಕಾರದ ಮಂತ್ರಿಯಾಗಿರುವಂಥ ಗೋಪಾಲ್ ರೈ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿಯ ಬಳಿ ಮಾತಾಡೋಕ್ಕೆ ಅಂತ ಕೇಜ್ರಿವಾಲ್ ಅವರ ಮನೆಗೆ ಹೋಗಿದ್ದು, ಪೊಲೀಸರು ಅಲ್ಲಿಯೂ ಕೂಡ ಸಚಿವರನ್ನು ತಡೆದಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿದ್ದಾರೆ. ತಪ್ಪು ಮಾಡಿರಬಹುದು, ಮಾಡದೇನೆ ಇರಬಹುದು, ಅದು ಬೇರೆ ವಿಚಾರ. ಆದರೆ ಅವರ ಪತ್ನಿ ಏನಾದರೂ ತಪ್ಪು ಮಾಡಿದಾರಾ? ಕೇಜ್ರಿವಾಲ್ ಅವರ ಪತ್ನಿಯನ್ನ ಭೇಟಿಯಾಗೋಕ್ಕೂ ಕೂಡ ಯಾಕೆ ಅವಕಾಶ ನೀಡ್ತಾ ಇಲ್ಲ? ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಏನಾದರೂ ತಪ್ಪು ಮಾಡಿದಾರಾ? ಏನೂ ತಪ್ಪು ಮಾಡಲಿಲ್ಲ ಅಂತಾದಮೇಲೆ ಅವರನ್ನು ಭೇಟಿಯಾಗೋಕ್ಕೆ ಯಾಕೆ ಬಿಡ್ತಿಲ್ಲ? ಅವರನ್ನು ಗೃಹ ಬಂಧನದಲ್ಲಿ ಇರಿಸಲಾಗಿದೆಯಾ ಅನ್ನೋ ಪ್ರಶ್ನೆಗಳನ್ನು ಈ ಸಂದರ್ಭದಲ್ಲಿ ಗೋಪಾಲ್ ರೈ ಪೊಲೀಸರಿಗೆ ಕೇಳಿದ್ದಾರೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಬಿಜೆಪಿಯು ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅಸಮರ್ಥ ಆಗಿದೆ. ಕಳೆದ 10 ವರ್ಷದಲ್ಲಿ ನಾವು ನಡೆಸಿದಂಥ ನಿರಂಕುಶ ಆಡಳಿತದಿಂದಾಗಿ ಚುನಾವಣೆಯಲ್ಲಿ ಗೆಲುವು ನಮ್ಮ ಕೈಜಾರಿಗೆ ಹೋಗ್ತಾ ಇದೆ ಅನ್ನೋ ಭಯದಲ್ಲಿ ಬಿಜೆಪಿ ಈಗ ವಿಪಕ್ಷಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಪಕ್ಕ ಆಗತ್ತೆ. 10 ವರ್ಷ ನಾವೇನು ಆಡಳಿತ ಮಾಡಿದ್ವಿ, ಆದರೆ ಈಗ ಸರ್ಕಾರವೇ ಬದಲಾದರೆ ನಮ್ಮ ಗತಿಯೇನು ಅನ್ನೋ ಭಾವನೆ ಬಿಜೆಪಿಯಲ್ಲಿ ಮೂಡಿರುವಂತೆ ಕಾಣ್ತಾ ಇದೆ. ಅದರಿಂದಾಗಿ ಈಗ ಅಂತಿಮವಾಗಿ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಜನರನ್ನ ಹೆದರಿಸಿ ಸುಮ್ಮನಿರಿಸೋ ಕಾರ್ಯವನ್ನು ಬಿಜೆಪಿ ಮಾಡ್ತಾ ಇದೆ. ನೋಡಿ ವೀಕ್ಷಕರೇ, ನಾವು ಸ್ಪ್ರಿಂಗನ್ನು ಎಷ್ಟು ಹೆಚ್ಚು ಎಳಿತೇವೋ ಅದು ಅಷ್ಟು ಪುಟಿದೇಳತ್ತೆ ಅಲ್ವಾ?
ಅದನ್ನು ಈಗ ಬಿಜೆಪಿ ತಿಳಿಬೇಕಾಗುತ್ತೆ. ಇದೇ ನಮ್ಮ ಭಾರತದ ಇತಿಹಾಸ ಹೇಳುತ್ತೆ. 1977 ಪ್ರಜಾಪ್ರಭುತ್ವವನ್ನು ಹತ್ಯೆ ಮಾಡುವಂಥ ಪ್ರಯತ್ನ ಇಂದಿರಾಗಾಂಧಿ ಮಾಡಿದ್ರಿಂದ ಚುನಾವಣೆಯಲ್ಲಿ ಸೋತರು. ಆದರೂ ಕೂಡ ಒಂದು ಸಹಾನುಭೂತಿಯ ಅಲೆ ಅವರ ಪರವಾಗಿ ಇತ್ತು. ಕೇವಲ 3 ವರ್ಷದಲ್ಲೇ ಜನತಾ ಪಕ್ಷದ ಸರ್ಕಾರ ಕುಸಿದು ಬಿತ್ತು, ಮತ್ತೆ ಕಾಂಗ್ರೆಸ್ ಆಡಳಿತದ ಚುಕ್ಕಾಣಿಯನ್ನು ಹಿಡಿತು. ಈಗ ಬಿಜೆಪಿ 300 ಕ್ಷೇತ್ರಗಳಲ್ಲಿ ತನ್ನ ಧರ್ಮಾಧಾರಿತ ಪ್ರಚಾರ ಮತ್ತು ಮೋದಿ ಹೆಸರಲ್ಲಿ ಗೆಲುವನ್ನು ಪಡ್ಕೊಂಡಿದೆ. ಆದರೆ ವಿವಿಧತೆಯನ್ನು ಹೊಂದಿರುವಂಥ ದೇಶದಲ್ಲಿ ಬಿಜೆಪಿಯು ವಿಭಜನೆ ಪ್ರಯತ್ನ ಮಾಡೋದು ಬಿಜೆಪಿಗೆ ಕೆಟ್ಟ ಪ್ರಭಾವವನ್ನು ಬೀರೋದು ಖಂಡಿತ. ಇಷ್ಟೆಲ್ಲ ಮಾಡಿದ್ಮೇಲೆ 1977 ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಂತೆ ಬಿಜೆಪಿ ಈಗ ಸೋಲೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ? ಬಿಜೆಪಿಯನ್ನು ವಿರೋಧ ಮಾಡುವವರು ಹೇಗೂ ನಿರಂತರವಾಗಿ ಕೇಂದ್ರ ಸರ್ಕಾರದ ಆಡಳಿತದ ವಿರುದ್ಧವಾಗಿ ಮಾತಾಡ್ತಿರ್ತಾರೆ. ಆದರೆ ಈಗ ಬಿಜೆಪಿಯಲ್ಲಿರುವವರೇ ಸರ್ಕಾರದ ಆಡಳಿತವನ್ನು ವಿರೋಧಿಸ್ತಾ ಇರೋ ಎಲ್ಲ ಸೂಚನೆಗಳು ಇದೆ. ಈಗ ಅಲ್ಪಸಂಖ್ಯಾತರನ್ನು ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಜಾತಿಯವರನ್ನು ಕೂಡ ಟಾರ್ಗೆಟ್ ಮಾಡಬಹುದು ಅನ್ನೋ ಆತಂಕ ಬಿಜೆಪಿಯಲ್ಲಿರುವ ಹಿಂದುಳಿದ ವರ್ಗಕ್ಕೆ ಸೇರಿದ ನಾಯಕರಲ್ಲಿದೆ. ಈಗಿನ ಸ್ಥಿತಿ ನೋಡಿದ್ರೆ ಬಿಜೆಪಿ ಎಷ್ಟು ವಿಪಕ್ಷಗಳ ಮೇಲೆ ಇಡಿ, ಸಿಬಿಐ, ಐಟಿ ದಾಳಿ ನಡೆಸಿತ್ತೋ ಅಷ್ಟು ಸೋಲಿನ ಬುತ್ತಿ ಕಟ್ಕೊಳ್ಳುತ್ತೆ ಅನ್ನೋದು ಪಕ್ಕಾ ಆಗ್ತಾ ಇದೆ. ಇದಕ್ಕೆಲ್ಲ ಚುನಾವಣಾ ಬಾಂಡ್ ಮೂಲಕ ಬಿಜೆಪಿ ಸರ್ಕಾರ ನಡೆಸಿದಂಥ ದಂಧೆಯೂ ಕೂಡ ಸಾಥ್ ನೀಡುತ್ತೆ. ಒಡಿಶಾದಲ್ಲಿ ಬಿಜೆಡಿಯು ಬಿಜೆಪಿಯೊಂದಿಗೆ ಮೈತ್ರಿಗೆ ಒಪ್ಪಲಿಲ್ಲ. ಪಂಜಾಬ್ನಲ್ಲಿ ಅಕಾಲಿ ದಳ ಬಿಜೆಪಿಯ ಮೈತ್ರಿ ತೊರೆದಿದೆ. ಜನತಾದಳ ಯುನೈಟೆಡ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿದ್ರೂ ಕೂಡ ಜನತಾದಳ ಯುನೈಟೆಡ್ನ ಪ್ರಭಾವಿ ನಾಯಕರುಗಳು ಪಕ್ಷ ತೊರಿತಾ ಇದ್ದಾರೆ. ಜೆಡಿಯು ನಾಯಕಿ ಭೀಮಾ ಭಾರತಿ ಆರ್ಜೆಡಿ ಸೇರಿದ್ದಾರೆ. ಈ ರೀತಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಧ್ರುವೀಕರಣ ಆಗ್ತಾ ಇದೆ. ಬಿಜೆಪಿಯ ಶಕ್ತಿ ಕುಗ್ತಾ ಇದೆ. ಈ ನಡುವೆ ಇಂಡಿಯಾ ಮೈತ್ರಿಕೂಟದ ಶಕ್ತಿ ಹೆಚ್ಚಾಗ್ತಾ ಇದೆ. ಬಿಜೆಪಿಯ ಹಲವು ಸಂಸದರು ತಾವಾಗಿಯೇ ಚುನಾವಣೆಯಿಂದ ದೂರ ಸರಿದಿದ್ದಾರೆ. ವಿಪಕ್ಷಗಳು ಪರಸ್ಪರ ಬೆಂಬಲ ನೀಡಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದೆ. ಈ ನಡುವೆ ಕೇಂದ್ರದಲ್ಲಿರುವಂಥ ಬಿಜೆಪಿಯು ವಿಪಕ್ಷಗಳ ಮೇಲೆ ತನಿಖಾ ಸಂಸ್ಥೆಗಳ ಮೂಲಕ ದಾಳಿ ಹೆಚ್ಚಿದಷ್ಟು ಎಲ್ಲ ಮನಸ್ತಾಪ ಬದಿಗಿಟ್ಟು ವಿಪಕ್ಷಗಳು ಒಂದಾಗುತ್ತೆ. ಇದರಿಂದ ಬಿಜೆಪಿಗೆ ಲಾಸ್ ಆಗೋದಂತೂ ಖಂಡಿತ. ಇದು ಈ ದಿನದ ವಿಶೇಷ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.